ಹೋಟ್ಲಾಯ್ತು, ಪಾರ್ಕ್ ಆಯ್ತು, ಈಗ ದೇವಸ್ಥಾನದಲ್ಲೂ ಶುರುನಾ? ಏನ್ ತಾತ, ಏನ್ ಶುರುವಾಗೋಯ್ತು? ನಿಮಗ ಅವ್ರ ಬಗ್ಗೆ ಏನ್ ಗೊತ್ತು? ನಾಲ್ಕ್ ಬಿಳಿ ಕೂದಲು ಬಂದು ಆರ್ ಕೂದಲು ಉದ್ರೋದ್ರೆ ಬುದ್ಧಿ ಹೇಳಕ್ ಬಂದ್ಬಿಡ್ತೀರ. ಬಂದ್ ಕೆಲ್ಸ ನೋಡ್ಕೊಳ್ಳಿ, ಹೋಗಿ. ಇಷ್ಟೆಲ್ಲ ಮಾತಾಡ್ತಿದೀಯಲ್ಲ, ಅವನ ಬಗ್ಗೆ ನಿನ್ಗೇನ್ ಗೊತ್ತು? ನೀನ್ ಯಾರು? ನಾನು ಐಸಿರಿ, ಅವರು ಭೂಪತಿ, ಮುಂದೆ ನನ್ಗಾಗೋ ಭಾವಿ ಪತಿ. ಸರಿನಾ? ಭೂಪತಿ? ನಿನ್ನ ಭಾವಿ ಪತಿ? ಏನಪ್ಪ ಇದು? ಅಣ್ಣ, ನೀವಾ? ನೀವ್ ಹೊಡೆದಿದ್ದೀರಾ ಅಂದ್ರೆ ಅದು ಧರ್ಮದ ಏಟೆ ಅಣ್ಣ. ನೀವ್ ಹೊಡೆಯೋ ಒಂದೊಂದು ಏಟಲ್ಲೂ ಧರ್ಮ ಇರುತ್ತೆ ಅಣ್ಣ. ಲೇ ಲೇ ಲೇ, ಅಣ್ಣನ ಕೈಲಿ ಒದೆ ತಿಂದಿದ್ಯಾ ಅಂದ್ರೆ ನಿನ್ ಜನ್ಮ ಪಾವನ ಹಾಕೋಣ. ಅಣ್ಣ ಬರ್ತೀನಿ. ಅಣ್ಣನಿಗೆ ತಗೊಂಡೋಗಿದನ. ಅಣ್ಣನಿಗೆ, ಅಣ್ಣನಿಗೆ ನೀವು ಮದುವೆ ಮಾಡ್ಕೊಳ್ಳಿ. ಯಾಕೆ ಮುಖ ನೋಡ್ತಾ ಇದ್ದೀರಾ? ಯಾಕೆ ಎತ್ತೋರಿದ್ದಾರೆ ಅಂತನಾ? ಅವ್ರಿಗೊಂದು ನಾಲ್ಕು ಹಾಕ್ಲಾ? ಹಾಂ, ಚಿಕ್ಕ ವಯಸ್ಸಲ್ಲಿ ಗೊತ್ತಿಲ್ಲದೆ ಅವ್ರ ಹೊಟ್ಟೆ ಮೇಲೆ ಹೋದ್ರಿ, ಅವ್ರು ನೋಡಿ ಅದನ್ನು ಸಂತೋಷ ಪಟ್ರು. ಹೀಗೆ ದೊಡ್ಡವರಾದಾಗ ಓದಿತಾ ಇದ್ದೀರಾ, ಅಷ್ಟೇ ವ್ಯತ್ಯಾಸ. ನೀವು ಮದುವೆ ಮಾಡ್ಕೊಳ್ಳಿ, ಆದರೆ ಗೊತ್ತಿಲ್ಲದೆ ಅವ್ನು ಮಾತು ಕೇಳ್ತಾ ಇದ್ದೀನಿ. ಅಪ್ಪ, ನನಗೆ ಈ ಶೂಸ್ ಇಷ್ಟ, ಆ ಜೀನ್ಸ್ ಇಷ್ಟ, ಈ ಬೈಕ್ ಇಷ್ಟ ಅಂತ ನಿಮಗಿಷ್ಟ ಇರೋದನ್ನೆಲ್ಲ ಕಾಡಿ ಬೇಡಿ ಅವ್ರಿಗಿಷ್ಟ ಇಲ್ಲದೆ ಇದ್ದರೂ ಅವ್ರ ಹತ್ರ ಹಠ ಮಾಡಿ ತೆಗೆಸ್ಕೋತಿರಲ್ಲ. ಅದೇ ನನಗೆ ಈ ಹುಡುಗ ಇಷ್ಟ, ಆ ಹುಡುಗಿ ಇಷ್ಟ ಅಂತ ಯಾಕೆ ಕೇಳಲ್ಲ? ನೀವು ಲವ್ ಮಾಡಿ ಓಡೋಗಿ ಮದುವೆ ಮಾಡ್ಕೊಂಡ್ಬಿಡ್ತೀರ. ನಿಮ್ಮನ್ನ ಇಷ್ಟು ವರ್ಷ ಸಾಕಿ ಸಲಿ ಹೊತ್ತೋರೆದೆ ಮೇಲೆ ಚಪ್ಪಡಿಕಲ್ನ ಎಳೆದು ನೀವು ಆರಾಮಾಗಿ ಚಪ್ಪರದಡಿಲಿ ಸೆಟ್ಲ್ ಆಗ್ಬಿಡ್ತೀರ. ಎತ್ತೋರೇನಾದ್ರೆ ನಿಮ್ಗೇನು, ನೀವು ಚೆನ್ನಾಗಿರ್ಬೇಕು ಅಷ್ಟೇ ತಾನೇ? ಅಪ್ಪ ಅಮ್ಮ ದಯವಿಟ್ಟು ನಮ್ ಕ್ಷಮಿಸ್ಬಿಡಿ. ಹೋಗೋಣ ರೀ ಸ್ವಾಮಿ. ಏನು ಮಕ್ಕಳನ್ನ ಶಿಶುವಾರದಿಂದ ಮನೆ ಕರ್ಕೊಂಡೋಗ ತರ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ? ಚಿಕ್ಕವರಾದವರು ತಮ್ಮ ತಪ್ಪನ್ನ ಅರ್ಥ ಮಾಡಿಕೊಂಡು ತಮ್ಮ ಪ್ರೀತಿನ ತ್ಯಾಗ ಮಾಡಿದ್ದಾರೆ. ದೊಡ್ಡವರಾದ ನೀವು ಅವ್ರ ಪ್ರೀತಿನ ಅರ್ಥ ಮಾಡ್ಕೊಂಡು ಅವ್ರಿಗೆ ಯಾಕೆ ಮದುವೆ ಮಾಡಿಸ್ಬಾರ್ದು? ಜೀವನದಲ್ಲಿ ಮೊದಲನೇ ಮಮತೆ, ಮೊದಲನೇ ಪ್ರೀತಿ ಸದಾ ನೆನಪಲ್ಲಿರುತ್ತೆ. ಅದು ಸಿಹಿಯಾಗಿದ್ರೆ ಅವ್ರ ಬಾಳು ಚೆನ್ನಾಗಿರುತ್ತೆ, ಅದು ಕಹಿ ಆದರೆ ಅದು ಅವ್ರ ಬಾಳನೇ ಸುಟ್ಟಾಕುತ್ತೆ. ದೊಡ್ಡವರಾದ ನೀವು ಯೋಚನೆ ಮಾಡಬೇಕು, ಅವರು ಸಿಹಿಯಾಗಿರ್ಬೇಕಾ ಕಹಿಯಾಗಿರ್ಬೇಕಾ ಅಂತ. ಕ್ಷಮಿಸ್ಬಿಡಿ ಸರ್. ಥ್ಯಾಂಕ್ ಯು ಸರ್.